ಬಳ್ಳೂರಿನಲ್ಲಿ ಕಾರ್ಯಚರಿಸುತ್ತಿರುವ ವಿಜಯ ಬ್ಯಾಂಕ್ ಗ್ರಾಹಕರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಬಡವರಿಗೆ ಸಾಲ ಕೊಡಲು ಹಿಂದೇಟು ಹಾಕುತ್ತಿದ್ದಾರೆ. ಅನಕ್ಷರಸ್ಥರು ಬ್ಯಾಂಕಿಗೆ ಬಂದರೆ ಅರ್ಜಿಯನ್ನು ಕೂಡ ಬರೆದು ಕೊಡೋದಿಲ್ಲ. ಪ್ರತಿ ಗ್ರಾಮಸಭೆಯಲ್ಲೂ ವಿಜಯ ಬ್ಯಾಂಕ್ ಸಿಬ್ಬಂದಿಗಳ ವರ್ತನೆಯ ಬಗ್ಗೆ ಗಮನ ಸೆಳೆಯುತ್ತಿದ್ದರು. ಇದುವರೆಗೂ ಸಂಬಂಧಪಟ್ಟ ಶಾಖಾ ವ್ಯವಸ್ಥಾಪಕರು ಸ್ಪಂದಿಸಿಲ್ಲ ಎಂದು ಆರೋಪಿಸಿ ತಲ್ಲೂರು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ ಘಟನೆ ತಲ್ಲೂರು ಗ್ರಾಮಸಭೆಯಲ್ಲಿ ನಡೆದಿದೆ. ತಲ್ಲೂರಿನ ಮೂರ್ತಿಧರ ಸಭಾಭವನದಲ್ಲಿ ನಡೆದ ಗ್ರಾಮಸಭೆಯಲ್ಲಿ ಗ್ರಾಮಸ್ಥ ಚಂದ್ರಮ ತಲ್ಲೂರವರು ಮಾತನಾಡಿ, ಹಿಂದಿನಿಂದಲೂ ವಿಜಯ ಬ್ಯಾಂಕ್ ಸಿಬ್ಬಂದಿಗಳು ಗ್ರಾಮಸ್ಥರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಕೇವಲ ಒಂದು ವರ್ಗದವರಿಗೆ ಮಾತ್ರ ಬಹುಬೇಗನೆ ಸಾಲ ಕೊಡುತ್ತಾರೆ. ಆದರೆ ಬಡವರು ಸಾಲ ಕೇಳಿದ್ರೆ ಕೊಡಲು ಹಿಂದೇಟು ಹಾಕ್ತಾರೆ. ದಲಿತರು ಸಾಲ ಮರುಪಾವತಿ ಮಾಡುವುದಿಲ್ಲವೆಂದು ನೆಪವೊಡ್ಡಿ ದಲಿತರಿಗೆ ಸಾಲ ಕೊಡಲು ನಿರಾಕರಣೆ ಮಾಡುತ್ತಿದ್ದಾರೆ. ಇಷ್ಟೆಲ್ಲ ಅವ್ಯವಸ್ಥೆಗಳ ಬಗ್ಗೆ ಧ್ವನಿ ಎತ್ತಿದ್ರೆ ಇದಕ್ಕೆ ತಾಲೂಕು ಪಂಚಾಯತ್ನ ಸದಸ್ಯ ಕರಣ್ ಪೂಜಾರಿಯವರು ಧ್ವನಿ ಕೂಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಖಾ ಸಹಾಯಕ ವ್ಯವಸ್ಥಾಪಕರು, ಸಾಲ ಕೊಡುವಾಗ ಕೆಲವು ಸಿಪಿಎಲ್ ಸ್ಕೋರ್ ನೋಡಿಕೊಂಡು ನಾವು ಕೊಡಬೇಕಾಗ್ತದೆ. ಸರ್ಕಾರದ ಯೋಜನೆಗಳಿಗಾಗಿ ಬರುವ ಸಾಲವನ್ನ ನಮ್ಮ ಕಾರ್ಯವ್ಯಾಪ್ತಿಯ ಒಳಗಡೆ ನಾವು ಎಲ್ಲಿಯೂ ನಿರಾಕರಣೆ ಮಾಡಿಲ್ಲ ಎಂದ್ರು. ಇವ್ರೇನ್ ಮಾಡ್ತಾರ ಅಂದ್ರೆ ಅವ್ರು ಕಟ್ಟೋದಿಲ್ಲ ಅಂತ ಬಡವರಿಗೆ ಕೊಡದೇ ಇಲ್ಲ. ಅಲ್ಲ ಈಗ ನೋಡಿದೀವಲ್ಲ, ಈಗ ಇಲ್ಲಿ ನಮ್ಮ ತಲ್ಲೂರಿನಲ್ಲಿ ನಾನು ಹೋದಾಗ ನೀವು ಕೊಡದೇ ಇದ್ದಂತೆ ನಾನು ಕೇಳಿದಾಗ ನಿಮ್ಮ ಮೇಡಮ್ ಏನ್ ಮಾಡ್ತಾರ ಅಂತ ಕೇಸ್ ಹಾಕ್ತೀನಿ ಅಂತ ಯಾರಿಗೆ ಕೇಸ್ ಹಾಕೋದ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಅನಂತ್ ಪೂಜಾರಿಯವರು ಮಾತನಾಡಿ, ತಲ್ಲೂರಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಇರುವುದು ವಿಜಯ ಬ್ಯಾಂಕ್ ಮಾತ್ರ. ಬಡವರು ಅನಕ್ಷರಸ್ಥರು ಎಲ್ಲರೂ ಬ್ಯಾಂಕಿಗೆ ಬರುತ್ತಾರೆ. ಸಿಬ್ಬಂದಿಗಳು ದರ್ಪವನ್ನು ತೋರಿಸದೆ ನಗುಮುಖದಿಂದಲೇ ಗ್ರಾಹಕರೊಂದಿಗೆ ವ್ಯವಹರಿಸಬೇಕು. ಇಡೀ ಊರಿಗಿರುವುದು ಒಂದೇ ಎಟಿಎಂ, ಅದು ಕೂಡ ಕೆಲವು ಸಂದರ್ಭದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಆದಷ್ಟು ಬೇಗ ಈ ಅವ್ಯವಸ್ಥೆಗಳನ್ನು ಸರಿಪಡಿಸಿಕೊಂಡು ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸಿ ಎಂದು ಹೇಳಿದರು. ಈ ಸಭೆ ಅಧ್ಯಕ್ಷರಾಗಿ ನಾನು ಹೇಳುವಂತ ನಿಮ್ಗೆ ಸಾಕಷ್ಟು ಬಾರಿ ಹೇಳಿ ಎ ಟಿ ಎಂ ಎಂದಲ್ಲಿ ನಿಮ್ಮದು ಸರಿ ಕೆಲಸ ಮಾಡ್ತಾ ಇದೆ. ಇಡೀ ಊರಿಗೆ ಇರೋದು ಒಂದು ಎ ಟಿ ಎಂ ನಮ್ಗೆ ನಮ್ಮ ತಲ್ಲೂರು ಬಾಕಿ ಮುಖ್ಯಮಂತ್ರಿಗೆ ಎ ಟಿ ಎಂ ಅಲ್ಲ ಅದರ ಪ್ರಭಾವ ನಂಗೂ ಆಗಿದೆ. ಹಣ ನಮ್ದು ಹಣ ಬಾರದೇ ಆಗಿ ರುಚಿ ಕೊಟ್ಟು ನನ್ಗೆ ಹಣ ಲೋನ್ ಮಾಡಲಿಲ್ಲ ಅಂತ ಆ ರೀತಿ ಎಲ್ಲ ತಲ್ಲೂರು ಗಣೇಶೋತ್ಸವ ಸಮಿತಿಯಲ್ಲಿ ಭ್ರಷ್ಟಾಚಾರ ನಡೆದಿದ್ದು ಲೆಕ್ಕಪತ್ರಗಳನ್ನು ಇಡುತ್ತಿಲ್ಲ. ಅಲ್ಲದೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಅಸ್ಪೃಶ್ಯತೆ ಆಚರಿಸುತ್ತಿದ್ದಾರೆ. ಸಮಿತಿಯೊಳಗೆ ಎಲ್ಲ ಸಮುದಾಯದವರನ್ನ ಸೇರಿಸಿಕೊಂಡಿದ್ದಾರೆ. ಆದರೆ ಕೊರಗ ಸಮುದಾಯದವರನ್ನ ಸೇರಿಸಿಕೊಂಡಿಲ್ಲ. ಮೂಲ ನಿವಾಸಿಗಳಿಂದ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ದೇಣಿಗೆ ಸಂಗ್ರಹ ಮಾಡುತ್ತಾರೆ. ಆದರೆ ಕೊರಗ ಸಮುದಾಯದ ಮುಖಂಡರನ್ನ ಸಮಿತಿಯೊಳಗೆ ಸೇರಿಸಿಕೊಳ್ಳದೆ ಅಸ್ಪೃಶ್ಯತೆ ಆಚರಣೆ ಮಾಡುತ್ತಿದ್ದಾರೆ ಎಂದು ದಲಿತ ಮುಖಂಡ ಚಂದ್ರಮ ತಲ್ಲೂರು ಆರೋಪಿಸಿದ್ರು. ಇನ್ನು ಉಪ್ಪಿನಕುದುರು ರಸ್ತೆ ಎಂಡಿ ಕಾಂಪ್ಲೆಕ್ಸ್ನ ಎದುರಿನ ರಿಕ್ಷಾ ನಿಲ್ದಾಣ ಮುಂತಾದ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಅಧ್ಯಕ್ಷ ಆನಂದ ಬಿಲ್ಲವ, ಪಂಚಾಯತ್ ಸದಸ್ಯರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಶ್ರೀಕಾಂತ್ ಹೆಮ್ಮಾಡಿ, ವಿಪೋ ನ್ಯೂಸ್ ಅಂಡ್ ಪೋಸ್ಟ್, ಸವನ್, ಕುಂದಾಪುರ.